ಬಹಳ ಜನ ಕಮೆಂಟ್ಸ್ ಮಾಡ್ಲಿಕತ್ತಿದ್ರು ಅರಳುವ ಹೂವುಗಳೇ ಹಾಡನ್ನು ಹೇಳ್ಕೊಡ್ರಿ ಅಂತ ಹೇಳಿ. ಸೋ ನಿಮ್ಮೆಲ್ಲರ ಸಲುವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮೈ ಆಟೋಗ್ರಾಫ್ ಚಲನಚಿತ್ರದ ಅರಳುವ ಹೂವುಗಳೇ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಸೌಮ್ಯ ಮಂಜುನಾಥ್. ಸಂಗೀತವನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಅರಳುವ ಹೂವುಗಳೇ ಆಲಿಸಿರಿ ಹಾಡನ್ನು ಹೆಂಗೆ ಹಾಡಬೇಕು ಅಂತ ನೋಡೋಣ. ಇದು ಮೈ ಆಟೋಗ್ರಾಫ್ ಚಲನಚಿತ್ರದ ಸುದೀಪ್ ಸರ್ ಅವರು ಅದ್ಭುತವಾಗಿ ನಟಿಸಿರುವಂಥ ಚಲನಚಿತ್ರ. ಈ ಹಾಡಿಗೆ ರಾಗ ಸಂಯೋಜನೆಯನ್ನು ಮಾಡಿದವರು ಭಾರದ್ವಾಜ್ ಸರ್ ಅವರು. ಈ ಹಾಡಿಗೆ ಅದ್ಭುತವಾಗಿ ಲಿರಿಕ್ಸನ್ನು ಬರೆದವರು ಕೆ ಕಲ್ಯಾಣ್ ಸರ್ ಅವರು. ಪ್ರತಿಯೊಂದು ಲೈನು ಮೀನಿಂಗ್ಫುಲ್ ಅದ. ಈ ಹಾಡನ್ನು ಅದ್ಭುತವಾಗಿ ಹಾಡಿದವರು ಕೆ ಎಸ್ ಚಿತ್ರ ಮೇಡಮ್ ಅವರು, ತುಂಬ ಅದ್ಭುತವಾಗಿ ಹಾಡ್ಯಾರೆ. ಸೊ ಎಲ್ಲರಿಗೂ ಈ ಹಾಡು ಗೊತ್ತದ, ಎಲ್ಲರೂ ಈ ಹಾಡನ್ನು ಕೇಳಿರ್ತೀರಿ. ಬಟ್ ಲಿರಿಕ್ಸು ಮತ್ತು ಟ್ಯೂನು ಕ್ಲಿಯರ್ ಆಗಿ ಗೊತ್ತಾಗಲಿ ಅಂಥೇಳಿ ಈ ಹಾಡನ್ನು ಶೇರ್ ಮಾಡ್ಲಿಕತ್ತೀನಿ. ಲಿರಿಕ್ಸನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಒಂದ್ಸಲಿ ನೀಟಾಗಿ ಬರ್ಕೋರಿ. ನಾವು ಒಂದ್ಸಲಿ ಹಾಡ್ತೀನಿ, ಒಂದ್ಸಲಿ ಹಾರ್ಮೋನಿಯಂ ನುಡಿಸ್ತೀನಿ. ಹಾರ್ಮೋನಿಯಂ ನುಡಿಸಿದಾಗ ನೀವು ಹಾಡಿ, ಈ ವಿಡಿಯೋ ಜೊತೆ ಹೊಸ ಹಾಡು ಗೊತ್ತಿರೋರಿಗೆ ಪ್ರಾಕ್ಟೀಸ್ ಆದಂಗೆ ಆಗ್ತದೆ, ಗೊತ್ತಿಲ್ಲದೆ ಇರೋರಿಗೆ ಹೊಸ ಹಾಡು ಅದ್ಭುತವಾದ ಒಂದು ಹಾಡು ಕಲ್ತಂಗೆ ಆಗ್ತದೆ. ಆಮೇಲೆ ವಿತ್ ತಾಳದಲ್ಲಿ ಹೆಂಗೆ ಹಾಡಬೇಕು ಅಂತ ನೋಡೋಣ. ಇದು ರಾಗ ಭೈರವಿ. ಸಾರೆಗಮ ಪಧನಿಸ ಸಾನಿಧಪ ಮಗರಿಸ ಎಲ್ಲ ಸ್ವರ ಬರ್ತದೆ. ರೇ ಗ ಧ ನಿ ಇವು ನಾಲ್ಕು ಸ್ವರ ಕೋಮಲ್ ಬರ್ತದೆ. ಸಾ ಪ ಸ ಮ ಮತ್ತೆ ಸಾ ಮ ಪ ಸ ಇವೆಲ್ಲ ಶುದ್ಧ ಬರ್ತದೆ. ರೇ ಗ ಧ ನಿ ಕೋಮಲ್ ಬರ್ತದೆ. ಅರಳುವ ಹೂವುಗಳೇ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಬರಸಿಡಿಲೋ ನೀ ನಡೆಯುತ್ತಿರು ಅರಳುವ ಹೂವುಗಳೇ ಆಲಿಸಿರಿ ಬಾಳು ಪಲ್ಲವಿ ಮುಗಿತು. ಈಗ ವನ್ಯಚರಣ. ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗೆ ನಿಲೆಯಾಗಿ ನಿಲ್ಲುವುದು
ನಾವು ಬರೀ ಹಾಡು ಕಲಿಯೋದಷ್ಟೇ ಅಲ್ಲ, ಆ ಹಾಡದ ಜೊತೆಗೆ ಆ ಸಾಹಿತ್ಯವನ್ನು ನಮ್ಮ ಲೈಫಲ್ಲಿ ಅನುಸರಿಸ್ಕೊಂಡು ಹೋಗೋದದಲ್ಲ, ಅದು ಭಾಳ ಮುಖ್ಯ ಅದ. ಸೊ ಎಲ್ಲರೂ ಹ್ಯಾಪಿಯಾಗಿರ್ರಿ. ಈಗ ಒಂದ್ಸಲಿ ವಿತ್ ತಾಳದಲ್ಲಿ ಹೆಂಗೆ ಹಾಡಬೇಕು ಅಂತ ನೋಡೋಣ. ಇದು ರಾಗ ಭೈರವಿ, ಅಗಡ ಹೇಳಿದ್ನಲ್ಲ, ರೇಗ ಧನಿ ಕೋಮಲ್ ಉಳಿದಿದ್ದೆಲ್ಲ ಶುದ್ಧ ಸ್ವರ ಬರ್ತದೆ. ತಾಲ್ ಕೆಹೇರವ, ಇದಕ್ಕೆ ನಾನು 160 ಟೆಂಪೋ ಇಟ್ಕೊಂಡೇನೆ. ನಿಮ್ಮ ಹತ್ರ ತಬಲಾ ಮಷಿನ್ ಇದ್ದರೆ 160 ಟೆಂಪೋ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಬೆಳಗುಂಡು ತೋರಿಸಿರಿ ನಾಳೆಯ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಲಿಬೇಕನ್ನೋರಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ನೀವಿನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಈ ಹಾಡನ್ನು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.